ಬರುವ ಮಾರ್ಚ್ ಇಪ್ಪತ್ತಾರರಿಂದ ಐ ಪಿ ಎಲ್ ಪ್ರಾರಂಭವಾಗಲಿದೆ ಆದರೆ ಆರ್ ಸಿ ಬಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಆರ್ ಬಿಗೆ ಎದುರಾಗಿರೋ ಎದುರಾಗಿರುವ ದೊಡ್ಡ ಸಂಕಷ್ಟ ಆದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆದಂಗೆ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಸಂಪೂರ್ಣ ಉಚಿತ ವಿಡಿಯೋ ಕೆಂಪು ಪಡೆದು ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಐಪಿಎಲ್ ಮಾರ್ಚ್ ಇಪ್ಪತ್ತಾರರಿಂದ ಪ್ರಾರಂಭವಾದರೆ ಕೆಲವು ಆರಂಭದ ಕೆಲವು ಪಂದ್ಯಗಳನ್ನ ಮ್ಯಾಕ್ಸ್ವೆಲ್ ಅವರು ತಪ್ಪಿಸ್ಕೊಳ್ತಾರೆ ಅವರನ್ನು ಹೊರತುಪಡಿಸಿ ಒಂದಷ್ಟು ಕೆಲವಷ್ಟು ಜನ ನಮ್ಮ ಆರ್ ಸಿ ಬಿ ಪರವಾಗಿ ಒಂದಷ್ಟು ಆಟಗಾರರು ಆಡೋದಿಲ್ಲ ಅಂತ ಹೇಳಬಹುದು ಸೊ ಪ್ರಮುಖವಾಗಿ ಪ್ಲೇಸಸ್ ಅವರು ಕ್ಯಾಪ್ಟನ್ಶಿಪ್ ವಹಿಸಿಕೊಂಡಿರ್ತಾರೆ ಆದರೆ ಮ್ಯಾಕ್ಸ್ವೆಲ್ ಅವರು ಕೆಲವು ಪಂದ್ಯಗಳನ್ನ ಆಡಲ್ಲ ಐ ಪಿ ಎಲ್ ಪ್ರಾರಂಭವಾದ ನಂತರ ಪ್ರಾರಂಭದಲ್ಲೇ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ವಿರುದ್ಧ ಪಂಜಾಬ್ ವಿರುದ್ಧ ಗುಜರಾತ್ ಟೀಮ್ ವಿರುದ್ಧ ಆಡಲಿದೆ ಆದ್ರೆ ಮೂರು ತಂಡಗಳು ಸ್ಟ್ರಾಂಗ್ ಆಗಿ ಕಾಣ್ತಾ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ನೀವು ಪಂಜಾಬ್ ತಂಡವನ್ನು ನೋಡಿರಬಹುದು ಶಿಖರ್ ಧವನ್ ಅವರು ಇದ್ದಾರೆ ಜಾನಿ ಬೈಸ್ಟೋ ಲಿವಿಂಗ್ಸ್ಟನ್ ಒಂದು ದೊಡ್ಡ ಸ್ಟ್ರಾಂಗ್ ಟೀಮ್ ಇದೆ ಹೀಗಾಗಿ ಅವ್ರ ವಿರುದ್ಧನೂ ಆಡ್ತಾ ಇದ್ದೀವಿ ಮತ್ತೆ ಅದೇ ತರ ನಾವು ಗುಜರಾತ್ ವಿರುದ್ಧನೂ ಕೂಡ ಆಡ್ತಾ ಇದೀವಿ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಅವರ ಕೊರತೆಯಿಂದಾಗಿ ಪ್ರಾರಂಭದ ಪಂದ್ಯಗಳನ್ನ ಸೋತ್ರೆ ನಮಗೆ ಪ್ಲೇ ಗೆ ತುಂಬಾನೇ ಕಷ್ಟ ಆಗುತ್ತೆ ಈ ಬಾರಿ ಹತ್ತು ತಂಡಗಳಿದ್ದು ಮತ್ತೆ ಹದಿನಾಲ್ಕು ಪ್ರತಿ ತಂಡಗಳು ಹದಿನಾಲ್ಕು ಪಂದ್ಯವನ್ನು ಆಡಬೇಕು ಹೀಗಾಗಿ ನಾವು ಲಾಸ್ಟ್ ಮೂಮೆಂಟ್ ನಲ್ಲಿ ಪಂದ್ಯವನ್ನ ಗೆಲ್ಲೋದು ಬಾರಿ ಕಷ್ಟ ಆಗುತ್ತೆ ಆರಂಭದಲ್ಲಿ ಪಂದ್ಯವನ್ನ ಗೆಲ್ತಾ ಹೋದ್ರೆ ಏನೋ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೈ ಇರುತ್ತೆ ಬಟ್ ಮ್ಯಾಕ್ಸಲ್ ಅವರ ಕೊರತೆಯಿಂದ ಇನ್ ಕೇಸ್ ನಮ್ಮ ತಂಡ ಏನಾದರೂ ಪ್ರಾರಂಭದಿಂದಲೂ ಸೋತ್ರೆ ದೊಡ್ಡ ಹೊಡೆತ ಅಂಕರು ಆಗೋದು ಬಹುತೇಕ ಖಚಿತ ಅಂತ ಹೇಳ್ಬೋದು ಈಗಾಗಲೇ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ಶಿಪ್ ಅನ್ನ ಸ್ಯಾಬ್ಲಸಸ್ ಅವ್ರಿಗೆ ನೀಡೋಕೆ ರೆಡಿ ಆಗಿದ್ದಾರೆ ನಮ್ಮ ಫ್ರಾಂಚೈಸಿ ಅಥವಾ ನಮ್ಮ ಮ್ಯಾನೇಜ್ಮೆಂಟ್ ತಂಡ ಬಟ್ ಒಂದ್ ವೇಳೆ ದಿನೇಶ್ ಕಾರ್ತಿಕ್ ಅವರಿಗೆ ಕ್ಯಾಪ್ಟನ್ಶಿಪ್ ಅನ್ನ ನೀಡಿದ್ದೆ ಆದಲ್ಲಿ ದಿನೇಶ್ ಕಾರ್ತಿಕ್ ಅವರ ಕ್ಯಾಪ್ಟನ್ಶಿಪ್ ಅಂಡರ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಹೀಗಾಗಿ ಮ್ಯಾಕ್ಸಲ್ ಅವರು ಪ್ರಾರಂಭದ ಪಂದ್ಯವನ್ನ ಮಿಸ್ ಮಾಡ್ಕೊಳ್ಳೋದ್ರಿಂದ ಫ್ಯಾಬ್ಲೇಸರು ಕ್ಯಾಪ್ಟನ್ಶಿಪ್ ಅನ್ನ ಹೊರಲಿದ್ದಾರೆ ನಮ್ಮ ಆರ್ ಸಿ ಬಿ ತನದ ಈ ಬಾರಿ ಹಾಗಾದ್ರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ಶಿಪ್ ಅನ್ನ ಯಾವ ಆಟಗಾರನಿಗೆ ಕೊಡಬೇಕು ಮ್ಯಾಕ್ಸೆಲ್ ಅವರು ಆರಂಭದ ಕೆಲವು ಪಂದ್ಯಗಳನ್ನ ಮಿಸ್ ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬಾಬಾಯ್ ಜೈ ಹಿಂದ್ ಜೈ ಕರ್ನಾಟಕ